ಶಾಲೆಗೆ ಸ್ವಾಗತ ಇಂದಿನ ವಿಶೇಷ ಮಾವಿನ ಹಣ್ಣಿನ ಹಣ್ಚಟ್ಟು ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ತೆಗೆದುಕೊಂಡಿದ್ದು ಆರು ಪಕ್ವವಾದ ಅಲ್ಫಾನ್ಸೋ ಮಾವಿನ ಹಣ್ಣು ಒಂದು ಚಮಚದಷ್ಟು ಲಿಂಬೆ ರಸ ಮತ್ತು ರುಚಿಗೆ ಉಪ್ಪು ಮೊದಲು ಮಾವಿನ ಹಣ್ಣನ್ನು ತೊಳೆದು ಸಿಪ್ಪೆ ತೆಗೆದು ಅದರ ತಿರುಳನ್ನು ತೆಗೆದುಕೊಳ್ಳಿ ನಂತರ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದೆರಡು ಸುತ್ತು ತಿರುಗಿಸಿಕೊಳ್ಳಿ ನೀರನ್ನು ಬೆರೆಸದಿರಿ ಹೀಗೆ ರುಬ್ಬಿಕೊಂಡ ತಿರುಳನ್ನು ದಪ್ಪ ಬಾಣಲೆಗೆ ಹಾಕಿ ಮಂದ ಕುರಿಯಲ್ಲಿ ನೀರಿನ ಅಂಶ ಹೋಗುವವರೆಗೂ ಕೈ ಬಿಡದೆ ಮಗುಚುತ್ತಿರಿ 10-12 ನಿಮಿಷ ಚೆನ್ನಾಗಿ ಮಗುಚಿದ ನಂತರ ಅದನ್ನು ತಣಿಯಲು ಬಿಡಿ ಈ ಹದದಲ್ಲಿ ಪಾಕ ಇರುತ್ತದೆ ತಣಿದ ನಂತರ ಲಿಂಬೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಂತರ ಅದನ್ನು ಚೆನ್ನಾಗಿ ಬೆರೆಯುವಂತೆ ಮಾಡಿ ಚೆನ್ನಾಗಿ ಕಲಕಿದ ಇದನ್ನು ದಪ್ಪ ಪ್ಲಾಸ್ಟಿಕ್ ಶೀಟಿನ ಮೇಲೆ ಚೆನ್ನಾಗಿ ಹರಡಿಕೊಳ್ಳಿ ನಂತರ ಇದನ್ನು ಬಿಸಿಲಿಗಿಡಿ 3-4 ದಿನದ ಬಿಸಿಲು ಇದಕ್ಕೆ ಅವಶ್ಯವಾಗಿ ಬೇಕಿದೆ धन्यवाद।